ನಮಸ್ತೆ ಗಗನಗೋಚರಿ ವಸುಂಧರಾದಿಂದ ಅಹೋರಾತ್ರ ನಟೇಶ ಪುಲೆಪಲ್ಲಿ ಅಪ್ರತಿಮ ಶಿವಭಕ್ತ ರಾವಣನ ಕಾರ್ಯಕ್ಷೇತ್ರ ಲಂಕಾಪುರ ಪರಮ ಶಿವನ ಕೈಲಾಸವನ್ನು ಲಂಕೆಗೆ ತರುವ ತನ್ನೆಲ್ಲ ಪ್ರಯತ್ನಗಳು ವಿಫಲಗೊಂಡಾಗ ತನ್ನ ಸ್ವಾಮಿಯ ನಿತ್ಯ ಸಂಧ್ಯಾ ಪೂಜೆಗೆ ಹೋಗಿ ಬರಲು ತಾನು ತನ್ನಣ್ಣ ಕುಬೇರನಿಂದ ಕಬಳಿಸಿದ ಪುಷ್ಪಕ ವಿಮಾನವನ್ನು ಬಳಸುತ್ತಾನೆ ಆ ವಿಮಾನವು ದೇವಹಂಸವನ್ನು ಹೊಲ್ಲುತ್ತಿತ್ತು ಅದು ಗುರುತ್ವಾಕರ್ಷಣೆಗೆ ಪ್ರತಿರೋಧವಾಗಿ ಕೆಲಸ ಮಾಡುತ್ತಿತ್ತು ಹನುಮಂತನು ಲಂಕೆಯಲ್ಲಿ ಕಂಡ ಹಾಗೆ ಆ ಹವಾನಿಯಂತ್ರಿತ ವಿಹಾರ ನೌಕೆ ತನ್ನ ನಿಲ್ದಾಣದಲ್ಲೂ ಭೂಮಿಯಿಂದ ಎತ್ತರದ ವಾಯುವಿನಲ್ಲಿ ನಿಲ್ಲುತ್ತಿತ್ತು ಸಮರಾಂಗಣ ಸೂತ್ರಧಾರ ಎಂಬ ಗ್ರಂಥ ಹೇಳುವಂತೆ ಈ ಯಂತ್ರ ಯಾತ್ರಿಕರ ಸಂಖ್ಯೆಗನುಸಾರವಾಗಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯ ಲಕ್ಷಣಗಳನ್ನು ಹೊಂದಿತ್ತು ಭಾರಧ್ವಜರ ವೈಮಾನಿಕ ಶಾಸ್ತ್ರ ವರ್ಣಿಸುವಂತೆ ಈ ವಿಮಾನವು ಯಾವುದೇ ಚಾಲಕನ ನೆರವಿಲ್ಲದೆ ತನ್ನ ಮಾಲೀಕನ ಮನಸ್ಸಿಗನುಸಾರವಾಗಿ ಚಲಿಸುತ್ತಿತ್ತು ಸ್ಕಂದ ಪುರಾಣಗಳ ಉಲ್ಲೇಖದಂತೆ ಇಂದಿಗೆ ಸುಮಾರು ಎಂಟು ಲಕ್ಷ ಅರವತ್ತೊಂಬತ್ತು ಸಾವಿರ ವರ್ಷಗಳಿಗೂ ಮುಂಚೆ ರಾವಣ ಈ ಪುಷ್ಪಕದಲ್ಲಿ ಲಂಕೆಯಿಂದ ಕೈಲಾಸಕ್ಕೆ ಅಂದರೆ ಸುಮಾರು ಎರಡು ಸಾವಿರದ ಐನೂರು ಕಿಲೋಮೀಟರ್ ದೂರವನ್ನು ಭೂಮಿಯ ಎರಡು ಧ್ರುವಗಳನ್ನು ಸಂಧಿಸುವ ನೇರ ರೇಖೆಯಲ್ಲಿ ಪ್ರಯಾಣಿಸುತ್ತಿದ್ದ ಈ ವಿಸ್ಮಯ ವಿಚಾರವು ಅಪ್ಪಟ ಸತ್ಯವೆಂದೆನಿಸಿದ್ದು ಗೂಗಲ್ ನಲ್ಲಿ ಕಣ್ಣಿಗೆ ಕಟ್ಟುವಂತೆ ಕಂಡಾಗ ಅದನ್ನು ನಿಮ್ಮಲ್ಲಿ ಹಂಚಿಕೊಳ್ಳದೇ ಇರಲಾದೀತೇ ಅಹೋರಾತ್ರ